ನೀವು ನಿಮ್ಮ ಲೈವ್ ಅಲ್ಲಿ ಒಂದೇ ತೋರಿಸ್ತಾ ಇದ್ದೀರಿ, ಹೊಡೆದು ಹಾಕಿದನ್ನ ಮಾತ್ರ ತೋರಿಸ್ತಾ ಇದ್ದೀರಿ. ಮಾಧ್ಯಮಗಳು ಪ್ಲಸ್ ಅನ್ನು ತೋರಿಸಿ ನಾವುಗಳು ಇಂತಹ ವಿಡಿಯೋಗಳು ಮಾಡಿಲ್ಲ ಅಥವಾ ಇಂತಹ ರಿಯಾಕ್ಷನ್ ಗಳು ತೆಗೆದುಕೊಳ್ಳಿಲ್ಲ ಅಂತ ಬಂದಾಗ ತಮ್ಮಗಳಿಗೆ ಗೊತ್ತಾಗಲ್ಲ. ಕರ್ನಾಟಕ ಇಡೀ ದೇಶದಲ್ಲಿ ಒಂದು ಬ್ರ್ಯಾಂಡ್, ನಮ್ಮ ಕರ್ನಾಟಕದ ರಾಜ್ಯದ ಬ್ರ್ಯಾಂಡ್ ಗೆ ಧಕ್ಕೆ ಆಗ್ತಾ ಇದೆ. ನಾವು ವಿಜುವಲ್ಸ್ ಗಳನ್ನ ಸ್ವಲ್ಪ ಪ್ಲೇ ಮಾಡಿ ಯಾವ ರೀತಿ ಇದೆ, ನಮ್ಮ ರಾಜ್ಯಾದ್ಯಂತ ಯಾವ ರೀತಿ ಅವಾಂತರಗಳು ನಡೀತಾ ಇದೆ ಅನ್ನುವಂಥದ್ದು, ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಬಗ್ಗೆ. ಎಸ್, ಓಕೆ, ಪ್ರಥಮವಾಗಿ ತಾವು ನೋಡಿರುವಂತದ್ದು ಅಲ್ಲಿ ಸೀಟಿಗಾಗಿ, ಉಚಿತ ಬಸ್ನಲ್ಲಿ ಸೀಟಿಗಾಗಿ ಗಲಾಟೆ, ಮಹಿಳೆಯರ ಗಲಾಟೆ. ಇನ್ನೊಂದು ಕಡೆ ಮಹಿಳೆಯರ ಒಂದು ನೂಕು ನುಗ್ಗಲು, ಬಸ್ ಹತ್ಬೇಕನ್ನೋ, ಇದು ಪಾಪ ಪುಟ್ಟ ಮಗು, ಅದು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಪಾಪ, ಅದರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಕಿಟಕಿಯ ಮೂಲಕ ಮಗುವನ್ನು ಒಳಗಡೆ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮಹಿಳೆಯರ ಒಂದು ಅಟ್ಟಹಾಸಕ್ಕೆ, ಆರ್ಭಟಕ್ಕೆ KSRTC ಬಸ್ಸಿನ ಡೋರ್ ಕೂಡ ಹೋಗಿದೆ, ಮುರಿದು ಹೋಗಿದೆ. ಇಟ್ಕೊಂಡು ಹೋಗ್ತಾ ಇದ್ದಾರೆ ಡ್ರೈವರ್ಗಳು. ಜೊತೆಗೆ ಇದು ಡ್ರೈವರ್ ಸೀಟಲ್ಲಿ ಮೇಲೆ ಏರ್ತಾ ಇರುವಂತಹ ಮಹಿಳೆಯರು, ಒಂದು ಆರ್ಭಟದಿಂದ, ಒಂದು ಕಿಚ್ಚಿನಿಂದ ಹೋಗ್ತಾ ಇರುವಂತಹ ಮಹಿಳೆಯರು ಯಾವ ರೀತಿ ಅಂತ ಬಂದಾಗ, ಆ ಕಡೆ ಬರುವಂತಹ ಪ್ಯಾಸೆಂಜರ್ ಬರುವಂತಹ ಹೌದು ಗೇರ್ ನ್ಯೂಟ್ರಲ್ ಆದ್ರೆ ಫ್ಯಾಕ್ಟ್, ಹೌದು ಹೌದು ಹೌದು, ಅಂದ್ರೆ ಅವ್ರಗಳಿಗೆ ಗೊತ್ತಿರಲ್ಲ ಏನಾಗುತ್ತೆ, ಏನ್ ಕತೆ ಅನ್ನುವಂಥದ್ದು. ಪ್ಯಾಸೆಂಜರ್ ಬರುವಂತಹ ಪ್ಲೇಸ್ಗಳಲ್ಲಿ ಬೇರೆಯವರು ಹತ್ತಾ ಇರ್ತಾರೆ, ಯಾಕಂದ್ರೆ ಅವಾಗ ಸೀಟ್ ಖಾಲಿರಲ್ವಾ, ಫುಲ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಸೀಟ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಡ್ರೈವರ್ ಕೂತ್ಕೊಳ್ತಾರಲ್ಲ ಸೀಟ್, ಆ ಸೀಟಲ್ಲೇ ಮಹಿಳೆಯರು ಹತ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಜನಜಂಗುಳಿಯಲ್ಲಿ ಪಾಪ ನಿಜವಾಗ್ಲೂ ಕೂಡ ಕೆಲಸಕ್ಕೆ ಹೋಗ್ಬೇಕಾಗಿರುವಂತವರು ಹೇಗೆ ಹೋಗ್ತಾರೆ, ಅಥವಾ ಶಾಲೆಗೆ ಹೋಗ್ಬೇಕಾಗಿರುವಂತಹ ವಿದ್ಯಾರ್ಥಿಗಳು ಹೇಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ. ಇದು ಎಲ್ಲ ಕಡೆಗಳಲ್ಲಿ ತುಂಬಿ ತುಳುಕ್ತಾ ಇರುವಂತಹ ಪುಣ್ಯಕ್ಷೇತ್ರಗಳಲ್ಲಿ ತುಂಬಿ ತುಳುಕ್ತಾ ಇರುವಂತಹ ಮಹಿಳೆಯರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಬಸ್ಸಿಗೆ ಹತ್ತಲಿಕ್ಕಾಗಲ್ಲ, ಹತ್ತಿದವರು ಇಳಿಲಿಕ್ಕಾಗಲ್ಲ, ಇಂತಹ ಪರಿಸ್ಥಿತಿ. ಕೆಲವು ಕಡೆಗಳಲ್ಲಿ ಪಾಪ ಅದೇ ಮಗು ಕೆಳಗೆ ಬಿದ್ದು ತೀರಿ ಹೋಗಿರುವಂಥ ಘಟನೆ ನಡೆದರೆ, ಇನ್ನು ಕೆಲವು ಕಡೆಗಳಲ್ಲಿ ಗಾಯ ಆಗಿರುವಂಥದ್ದು ಮಕ್ಕಳಿಗೆ, ಇನ್ನು ಕೆಲವು ಕಡೆಗಳಲ್ಲಿ ಹೇಳದೆ ಕೇಳದೆ ಮಕ್ಕಳು ಮನೆ ಬಿಟ್ಟು ಬಂದಿರುವಂಥದ್ದು. ಇದು ಮಹಿಳೆಯರು ಎಲ್ಲ ಕಡೆಗಳಲ್ಲಿ ಮಹಿಳೆಯರಿದ್ದಾರೆ, ಯಾಕಂತ ಬಂದಾಗ ಕೆಲಸಕ್ಕೆ ಹೋಗುವಂಥದ್ದಲ್ಲ, ಇದು ಟೂರ್ಗಳಿಗೆ ಹೋಗುವಂಥದ್ದು. ಇದು ಪುಟ್ಟ ಮಗು, ಇದು ಬಹಳಷ್ಟು ಬೇಸರ ತಂದುವಂಥ ವಿಚಾರ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಎನಿವೆ, ಎಸ್, ಮಮತಾ ಗಟ್ಟಿ ಅವರು ಏನ್ ಹೇಳ್ತೀರಾ ಮೇಡಮ್? ಇಂತಹ ರೆಸ್ಪಾನ್ಸ್ ಸಿಗುತ್ತೆ, ಈ ರೇಂಜಿಗೆ ರೆಸ್ಪಾನ್ಸ್ ಸಿಗುತ್ತೆ, ಅಥವಾ ಇಂತಹ ವಿಚಾರಗಳು ಬರುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತೋ ಏನೋ ತಾವುಗಳು ಅನ್ನೋ ಪ್ರಶ್ನೆಗಳು ಬರುತ್ತೆ. ಏನ್ ಹೇಳ್ತೀರಾ? ಈಗ ನಾನು ಆವಾಗಲೇ ಹೇಳಿದಾಗೆ, ಒಂದು ಯೋಜನೆಗಳು ಬರುವಾಗ ಅದರಲ್ಲಿ 90% ಪ್ಲಸ್ ಆಗಿರುತ್ತದೆ, 10% ಸ್ವಲ್ಪ ಎಡರು ತೊಡಗಳು ಇರ್ತದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇದರಲ್ಲೂ ಕೂಡ ಹಾಗೆ ಒಂದು ಹೊಸ ಯೋಜನೆ ಬರುವಾಗ ಇವತ್ತೀಗ 90 ಪಾಲಿಗೆ ನೀವು ನಿಮ್ಮ ಲೈವ್ ಅಲ್ಲಿ ಒಂದೇ ತೋರಿಸ್ತಾ ಇದ್ದೀರಿ, ಹೊಡೆದು ಹಾಕಿದನ್ನ ಮಾತ್ರ ತೋರಿಸ್ತಾ ಇದ್ದೀರಿ. ಅದರ ಒಳ್ಳೇದು ಭಾಗ ಕೂಡ ಇದೆ. 90% ನೀವು ಆಚೆ ಕಡೆ ಹೋದಾಗ ಇದು ಮೊನ್ನೆಯಿಂದ ಎಲ್ಲರೂ ಒಂದನ್ನೇ ತೋರಿಸ್ತಾರೆ, ಅದೇ ಬಸ್, ಅದೇ ಲೈವ್. ಆದ್ರೆ ಮಾಧ್ಯಮಗಳು ಪ್ಲಸ್ ಅನ್ನು ತೋರಿಸಿದ್ದಾರೆ ಜನರಿಗೆ. ಒಂದು ವಿದ್ಯಾರ್ಥಿಗಳು ಇವತ್ತು ಎಷ್ಟು ಮಕ್ಕಳು ನೋಡಿ, ನಾನು ಇವತ್ತೊಂದು ಗೌರ್ಮೆಂಟ್ ಕಾಲೇಜ್ ಸರ್ ಹತ್ರ ಮಾತಾಡಿದ್ವಿ ಅಂತ ಅವರು ಹೇಳ್ತಾರೆ ಮೊದಲು ಮಕ್ಕಳು ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ಅಪ್ಪ ಅಮ್ಮನ ಹತ್ರ ಬಸ್ಸಿಗೆ ತಂದ್ರು ಮೇಡಂ ಹೇಳಿದ್ರು ನಾವೆಲ್ಲ ನಾವು ಕೂಡ ಅಷ್ಟೇ ಕಷ್ಟಪಟ್ಟು ಪಾಸ್ ಅಲ್ಲಿ ಬರ್ತಾ ಇದ್ದರು ಅಮ್ಮ ಕೊಟ್ಟಂತ ಏನ ಊಟವನ್ನ ಮಾಡಿ ಕೂತಿರ್ತೀವಿ ಈಗಿನ ಮಕ್ಕಳು ಟಿಫಿನ್ ತರೋದಿಲ್ಲ ದೂರದಿಂದ ಬರ್ತಾವೆ ಮಧ್ಯಾಹ್ನದ ಹೊತ್ತು ಊಟ ಇರೋದಿಲ್ಲ ಆದ್ರೆ ಇವತ್ತು ನೋಡಿ ಮಕ್ಕಳಿಗೆ बस फ्री कोट्र कारण मध्याह्न एलो अक्कपक्क होगी ऊट माड्तारे हेण्णुमक्कळु इवत्तु मंगळूरु यूनिवर्सिटियल्लि नम्मदु इदे मंगळूरल्लि नोडि अंतवरिगे योजनेगळु सिग्ता इल्ल सिग्ता इवे ಈಗ ನಾವು ಆ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿಗಳಿಗೆ ಮಾತಾಡ್ತೀವಿ ಈಗ ಈ ಯೋಜನೆಗಳಲ್ಲಿ 90% ಒಳ್ಳೆದಿದೆ 10% ಇನ್ನ ಈಗ ನಾವೆಲ್ಲ ನೋಡ್ತಾ ಇದೀವಿ ಏನು ಆ ಎಡಗಳ ಮಾಧ್ಯಮಗಳು ನಿಮಗೆ ತೋರಿಸುವಂತಲ್ಲ ಎಡಗಳ ಇದ್ರೂ ಕೂಡ ಒಂದು ಮೇಡಂ ಇಲ್ಲಿ ನಾವು ಇಂತಹ ವಿಡಿಯೋಗಳು ಮಾಡಿಲ್ಲ ಅಥವಾ ಇಂತಹ ರಿಯಾಕ್ಷನ್ ಗಳು ತೆಗೆದುಕೊಳ್ಳಿಲ್ಲ ಅಂತ ಬಂದಾಗ ತಮಗಳಿಗೆ ಗೊತ್ತಾಗಲ್ಲ ಮಾಧ್ಯಮಗಳು ಆಕ್ಷನ್ ಟು ರಿಯಾಕ್ಷನ್ ತೋರಿಸುತ್ತೆ ತಮಗೆ ನಮ್ಮ ಸಾಧಕಗಳು ಬಾಧಕಗಳು ಏನು ಅಂತ ನಮಗಳಿಗೆ ತಮಗಳಿಗೆ ನಾವು ತೋರಿಸಿದ್ರೆ ಸರಿ ಒಮ್ಮೆ ತೋರಿಸಿದ್ರೆ ಒಳ್ಳೆಯದೇ ಮಾಧ್ಯಮಗಳು ಒಂದು ಬಗುರ್ತಿರಿ ಹೋದಾಗ ಮಾಧ್ಯಮಗಳು ಯಾವತ್ತು ಒಳ್ಳೆಯದನ್ನೇ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ನಿಮ್ಮಿಂದಲೇ ಈಗ ತಾನೇ ಅವರು ತಿಳ್ಕೊಳ್ಳಿ ಈಗ ತಾನೇ ದಿಲ್ರಾಜ್ ಅವರು ಹೇಳಿದ್ರು ಅಲ್ಲಿ ಮಹಿಳೆಯರು ಡ್ರೈವರ್ ಸೀಟ್ ಗಳಲ್ಲಿ ಹತ್ತಾ ಇದ್ದಾರೆ ಗಾಡಿ ನ್ಯೂಟ್ರಲ್ ಇದೆ ಅಂತ ಬಂದಾಗ ಆ ಗಾಡಿ ಆ ಒಂದು ಬಸ್ ಈಗ ಹೋದ್ರೆ ಅದಕ್ಕೆ ಏನು ಪ್ರಾಣಹಾನಿ ಆಗಲ್ಲ बस नल्लू प्राण हानि सर पोलिस डिपार्टमेंट बस प्रति सरकारी योजना डिपार्टमेंट केएसआरटीसी अधिकारी कंडक्टर ट्रेनिंग सीटिंग कैपेसिटी प्राइवेट गाड़ी बस फुल आगे बंद्रे केस हाक्ता ಜಾಸ್ತಿ ತರಲಿಕ್ಕೆ ಆಗಲ್ಲ ಅವರಿಗೂ ಕೇಸ್ ಹಾಕಿ ತರ್ತಾರೆ ಪ್ರತಿ ಯಾರ ಮೇಲೆ ಕೇಸ್ ಹಾಕ್ತಾರೆ ಡ್ರೈವರ್ ಕಂಡಕ್ಟರ್ ದನಿಗೆ ಮನೆಗೆ ಬರ್ತದೆ ನೋಟಿಸ್ ಇಷ್ಟು ಫುಲ್ ಇದ್ರೆ ಅಂತ ಹೇಳಿ ನಮಗೂ ಗೊತ್ತಿದೆ ನಾವು ಬಸ್ ಇದ್ದವರೇ ಆದ್ರೆ ನಾವು ಹೇಳೋದು ಸರ್ಕಾರದ ನಮ್ಮ ಅಧಿಕಾರಿಗಳು ಇದು ಈ ಯೋಜನೆ ನಾನು ಹೇಳಿದಲ್ಲ ಹೊಸ ಯೋಜನೆಗಳು ಬರುವಾಗ ಸ್ವಲ್ಪ ತೊಂದರೆಗಳು 90% ಒಳ್ಳೆದಾಗ್ತದೆ 10% ಅದರಲ್ಲಿ ಏನಾದರೂ ಸ್ವಲ್ಪ ಎಡರು ತೊಡರುಗಳು ಇದ್ರೆ ಅದನ್ನ ಸರ್ಕಾರ ಸರಿ ಮಾಡ್ತದೆ ಟೈಮ್ ಬೇಕು ಅದನ್ನ ಈಗ ನೀವು ಏನು ತೋರಿಸಿದ್ದೀರಿ ಈ ಒಂದು ಯೋಜನೆಗಳ ಬಗ್ಗೆ ಏನು ಸ್ವಲ್ಪ ತೊಂದರೆಗಳಾಗ್ತದೆ ಈಗ ಮೇಡಂ ಹೇಳಿದ್ರು ಬೆಳಿಗ್ಗೆನ ಟ್ರಿಪ್ ಮಕ್ಕಳಿಗೆ ಸರಿ ಒಳ್ಳೆ ವಿಷಯ ಸ್ಟೂಡೆಂಟ್ಸ್ ಇರುವಾಗ ಎಲ್ಲಿ ಹೋಗ್ತಾರೆ ಆಪರ್ಚುನಿಟಿ ಗೊತ್ತಾಗ್ತದೆ ಇವರು ಎಲ್ಲಿಗೆ ಹೋಗೋರು ವಿದ್ಯಾರ್ಥಿಗಳು ಫಸ್ಟ್ ಬಸ್ ಹತ್ತಿಸಿ ಮಕ್ಕಳನ್ನ ಫಸ್ಟ್ ಬಸ್ ಹತ್ತಿಸಿ ಗೊತ್ತಾಗ್ತದೆ ನಮಗೆ ವಿದ್ಯಾರ್ಥಿಗಳು ಒಳ್ಳೆಯದ ಯೋಜನೆ ಇನ್ನೊಂದು ರೂಲ್ಸ್ ಮಾಡ್ಲಿ ಸರ್ಕಾರ ನಾವು ಹೇಳ್ತೇವೆ ನಮ್ಮ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಹೋಗುವಂತ ಸಮಯ ಇರ್ತದೆ ಒಂದು ಬೆಳಿಗ್ಗೆ ಅದಕ್ಕೆ ಎಲ್ಲರೂ ಕೂಡ ಮಕ್ಕಳಿಗೆ ಫಸ್ಟ್ ಅವಕಾಶ ಕೊಡಿ ಇರ್ಲಿ ಒಳ್ಳೆ ಯೋಜನೆಗಳು ನಾವು ಒಳ್ಳೆಯದನ್ನ ಸ್ವೀಕಾರ ಮಾಡಬೇಕು ನಮ್ಮ ಪಕ್ಷ ಆಡಳಿತ ಪಕ್ಷ ಯಾರು ಒಳ್ಳೆಯದನ್ನ ಹೇಳ್ತಾರೆ ಅದನ್ನ ನಾವು ಸ್ವೀಕಾರ ಮಾಡಬೇಕು ನಾವು ಕೂಡ ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ಇದನ್ನು ತರ್ತೇವೆ ಬೆಳಗಿನ ಸಮಯವನ್ನೆಲ್ಲ ವಿದ್ಯಾರ್ಥಿಗಳಿಗೆ ಆದಷ್ಟು ಮೀಸಲಿಡಬೇಕು ಈ ಟೂರ್ ಎಲ್ಲ ಹೋಗೋರು ಸೆಕೆಂಡ್ ಇರ್ತದೆ ಟ್ರಿಪ್ಗಳು ಇದೆ ಸರ್ಕಾರಿ ಬಸ್ ಈಗ ನಮ್ಮ ಕಡೆ ಕೂಡ ಇದೆ ನಾವು ಫ್ರೀ ಕೊಡಬೇಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ತಾವು ಹೇಳಿದಾಗೆ ಸೆಕೆಂಡ್ ಟ್ರಿಪ್ ಬರುತ್ತೆ ಆವಾಗ ಫ್ರೀ ಹೋಗೋರು ಟೂರ್ ಗಳಿಗೆ ಹೋಗೋರು ಹೋಗ್ಲಿ ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಕೆಲಸಕ್ಕೆ ಹೋಗುವಂತಹ ನೀಡಿ ಪೀಪಲ್ ಯಾರು ಇರ್ತಾರೆ ಅವರಿಗೆ ಬಹಳ ಕಷ್ಟ ಆಗ್ತಾ ಇದೆ ಸೊ ಅದಾಗಬಾರ್ದು ನಮ್ಮ ವಿಚಾರ ಅದನ್ನು ಬಿಟ್ಟು ನಾವು ಡಿಮೆರಿಟ್ಸ್ ಗಳನ್ನ ನಾವು ತೋರಿಸ್ತಾ ಇಲ್ಲ ಎಸ್ ನೋಡಿ ನಿತಿನ್ ಕರ್ನಾಟಕ ಇಡೀ ದೇಶದಲ್ಲಿ ಒಂದು ಡೆವಲಪ್ಡ್ ಸ್ಟೇಟ್ ಅಂತ ಹೇಳಿ ಒಂದು ಹೆಸರಿತ್ತು ಒಂದು ಬ್ರ್ಯಾಂಡ್ ಕರ್ನಾಟಕ ಅಂತ ಹೇಳಿದ್ರೆ ಐಟಿ ಸಿಟಿ ಇದನ್ನ ಬ್ರ್ಯಾಂಡ್ ಒಂದು ಶಿಸ್ತು ಇದೆ ಒಂದು ಶಿಸ್ತು ಅಂತ ಹೇಳಿ ಎಸ್ ಈಗ ತಾವು ತೋರಿಸಿರುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಮ್ಮ ಕರ್ನಾಟಕದ ರಾಜ್ಯದ ಬ್ರ್ಯಾಂಡ್ ಗೆ ಧಕ್ಕೆ ಆಗ್ತಾ ಇದೆ ಕರೆಕ್ಟ್ ನಾಟ್ ಓನ್ಲಿ ದಟ್ ಒನ್ ಐ ಆಮ್ ವೆರಿ ಸಾರಿ ಫಾರ್ ಇಂಟರಪ್ಟ್ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ಬಿಟ್ ಪ್ಲೇ ಮಾಡಿ ಎಸ್ 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 ಸರ್ ಈ ಬ್ರ್ಯಾಂಡ್ ಗೆ ಧಕ್ಕೆ ಆಗಿದೆ ಯಾಕೆಂತ ಹೇಳಿದ್ರೆ ಇವತ್ತು ನೋಡಿ ನೀವು ಕೆಎಸ್ಆರ್ಟಿಸಿ ಇವತ್ತು ಇಡೀ ವಿಶ್ವದಾದ್ಯಂತ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಸಸ್ಟೈನೇಬಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಒಂದು ಚರ್ಚೆ ನಡೀತಾ ಇದೆ ಅದೇನಂತ ಹೇಳಿದ್ರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸಬೇಕು ತಮ್ಮ ವೆಹಿಕಲ್ ಅನ್ನು ಆದಷ್ಟು ಕಮ್ಮಿ ಬಳಸಬೇಕಂತೇಳಿ ಇಲ್ಲಿ ಸರ್ಕಾರದ ದೃಷ್ಟಿಯಲ್ಲಿ ಅಥವಾ ಕೆಎಸ್ಆರ್ಟಿಸಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಬಸ್ಗಳನ್ನು ಹಾಕ್ಬೇಕು ಇವತ್ತು ನೀವು ಕಾಸರಗೋಡು ಮತ್ತು ಮಂಗಳೂರು ಉದಾಹರಣೆ ತಗೊಳ್ಳಿ ನಾವು ಅಲ್ಲಿ ಪ್ರೈವೇಟ್ ಆಪರೇಟರ್ಗಳು ಒಂದು 10-15 ವರ್ಷದ ಮುಂಚೆ ನಾವೇ ಅಲ್ಲಿ ಮೊನೋಪೊಲಿಯಾಗಿ ಓಡಿಸ್ತಾ ಇದ್ವಿ 75-80 ಬಸ್ಗಳಿತ್ತು ಈಗ ನೀವು ಒಂದು ಜಸ್ಟ್ ಒಂದು ಕೌಂಟ್ ಮಾಡಿ ಒಂದು ಸರ್ವೆ ಮಾಡಿ ಸರ್ಕಾರಿ ಬಸ್ಗಳು ಎಷ್ಟು ಹೋಗ್ತಾ ಇದೆ ಅಂತೇಳಿ